ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಚರ್ಚೆ ಮಾಡ್ತಾ ಇರೋದೇನು ಅಂತಂದರೆ ಲಾಭದಾಯಕವಾದಂತಹ ವೈಜ್ಞಾನಿಕ ಮೇಕೆ ಮತ್ತು ಕುರಿ ಸಾಕಾಣಿಕೆ ಬಗ್ಗೆ. ಅದರದ್ದು ಮೊದಲನೇ ಹಂತ ಅಂತ ಹೇಳೋದಾದರೆ ಅದರದ್ದು ಕುಟ್ಟಿಗೆ ಬಗ್ಗೆ ನಾವು ಕಳೆದೊಂದು ಸಂಚಿಕೆನಲ್ಲಿ ನಾವು ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದು ಯಾರಾದರೂ ನೋಡದೇ ಇರೋರು ಯಾರಾದರೂ ಇದ್ದರೆ ಅದನ್ನು ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಅದೇ ಥರ ಸ್ನೇಹಿತರೆ, ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಅದರದ್ದು ಮುಂದಿನ ಭಾಗ. ಸ್ನೇಹಿತರೆ, ಅದೇ ರೀತಿ ಯಾರಾದರೂ ಹೊಸಬ್ರು ಯಾರಾದರೂ ಇದ್ದರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಯಾರಾದರೂ ಇದ್ದರೆ, ಇದೇ ಥರ ಮಾಹಿತಿಗಳಿಗಾಗಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ಸಿಗಲು ಇದನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಅದೇ ರೀತಿ ಇನ್ನೊಂದು ಸ್ನೇಹಿತರೆ ಏನು ಅಂತಂದರೆ, ಇವಾಗ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಏನು ಅಂತಂದರೆ, ಇದರದ್ದು ಸಂಪೂರ್ಣವಾದಂತಹ ಅಧಿಕಾರ ಯೂಟ್ಯೂಬ್ನವರಿಗೆ. ಅವರಿಗೆ ಯಾವುದೇ ಕಾರಣಕ್ಕೆ ಬೇಕಾದರೂ ಇದನ್ನು ಟರ್ಮಿನೇಟ್ ಮಾಡ್ಬೋದು, ಈ ಚಾನೆಲ್ನ ಸ್ಟಾಪ್ ಮಾಡ್ಬೋದು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇನ್ನೊಂದು ಚಾನೆಲ್ ಇದೆ, ಅದರಲ್ಲಿ ಯಾವುದೇ ವೀಡಿಯೋಸ್ಗಳು ಯಾವುದೂ ಬರ್ತಾ ಇಲ್ಲ. ಆದರೆ ಯಾವುದಾದ್ರೂ ಒಂದು ಕಾರಣಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಟರ್ಮಿನೇಟ್ ಆದರೆ ನೀವೇನು ಮಾಡ್ಬೋದು ಅಂತಂದರೆ, ನಮಗೆ ಆ ಚಾನೆಲ್ನಲ್ಲಿ ನಮಗೆ ಸಂಪರ್ಕ ಮಾಡ್ಬೋದು. ಅದಕ್ಕೋಸ್ಕರ ಕೆಳಗಡೆ ಫಸ್ಟ್ ಕಮೆಂಟ್ನಲ್ಲಿ ನಾನು ಅದರದ್ದು ಲಿಂಕ್ ಕೊಟ್ಟಿದ್ದೀವಿ, ಅದನ್ನು ಓಪನ್ ಮಾಡಿ ನೀವು ಅಲ್ಲಿ ಏನು ಮಾಡಿ ಅಂತಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಬಿಡಿ ಅಲ್ಲಿ. ಸ್ನೇಹಿತರೆ, ಇವಾಗ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಏನು ಅಂತಂದರೆ, ಈ ಒಂದು ಮೇಕೆ ಸಾಕಾಣಿಕೆ ಅನ್ನೋದ್ರದ್ದು ಮಹತ್ವ, ಅದೆಷ್ಟು ಲಾಭದಾಯಕವಾಗಿದೆ ಅನ್ನೋದ್ರ ಬಗ್ಗೆ. ಇವಾಗ ನಮಗೆ ಗೊತ್ತಿರ್ಬೋದು, ಇವಾಗ ಮೇಕೆ ಸಾಕಾಣಿಕೆ ಅನ್ನೋದು ನಮ್ಮ ರೈತರಿಗೆ ಒಂಥರ ಎ ಟಿ ಎಮ್ ಇದ್ದ ಹಾಗೆ, ಎನಿ ಟೈಮ್ ಮನಿ ಅಂತ ಹೇಳೋ ಥರ. ಇವಾಗ ನಮ್ಮಲ್ಲಿ ಮೇಕೆ ಸಾಕಾಣಿಕೆದಾರರಾದರೆ ನಮಗೆ ಯಾವಾಗ ಬೇಕಾದರೂ ನಮ್ಮಲ್ಲಿರುವಂತಹ ಮೇಕೆ ಮರಿಗಳನ್ನು, ಮೇಕೆಗಳನ್ನು ನಮಗೆ ಮಾರುಕಟ್ಟೆಗೆ ಕೊಟ್ಟು ನಮಗೆ ದುಡ್ಡು ಸಿಗುವಂತಹ ಒಂದು ಉತ್ತಮವಾದಂತಹ ಕಸಬು ಅಂತ ಹೇಳ್ಬೋದು, ಇಲ್ಲಾಂತಂದ್ರೆ ಒಂದು ಉಪಕಸಬು ಅಂತ ನಮಗೆ ಯಾವುದನ್ನು ಈ ಮೇಕೆ ಅಥವಾ ಕುರಿ ಸಾಕಾಣಿಕೆನೇ ಹೇಳ್ಬೋದು. ಅದನ್ನು ನಾವು ಏನು ಮಾಡಬೇಕು ಅಂದರೆ, ನಾವು ಇವಾಗ ನಮ್ಮಲ್ಲಿ ಬಹುತೇಕ ರೈತರು ಯಾವ ರೀತಿ ಸಾಕಾಣಿಕೆ ಮಾಡೋದು ಅಂತಂದರೆ, ನಾವು ಮಾರುಕಟ್ಟೆಯಿಂದ ಇಲ್ಲ ಯಾವುದಾದ್ರೂ ರೈತರಿಂದ ಕೆಲವೊಂದು ತಳಿಗಳನ್ನು, ಕೆಲವೊಂದು ಮರಿಗಳನ್ನ ತೊಗೊಂಬಂದು ನಾವು ಸಾಕಾಣಿಕೆ ಮಾಡಿ ನಾವು ಅದನ್ನು ಮಾರುಕಟ್ಟೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ಮಾರ್ತೀವಿ. ಆದರೆ ನಾವು ಏನು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಇದನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ, ಅದು ಏನಕ್ಕೆ ನಾವು ಹೇಳ್ತಾ ಇರೋದು ಅಂತಂದರೆ, ಅದರದ್ದು ನಮಗೆ ಸಂಪೂರ್ಣವಾಗಿ ನಾವು ಎಷ್ಟು ನಿರೀಕ್ಷೆ ಮಾಡ್ತೀವಿ ಇದರಲ್ಲಿ ಲಾಭ ಅನ್ನೋದು, ಅಷ್ಟು ನಮಗೆ ಲಾಭ ನಮಗೆ ಸಿಗಬೇಕಾದ್ರೆ ವೈಜ್ಞಾನಿಕವಾಗಿ ತಂತ್ರಗಾರಿಕೆಯಿಂದ ಮಾಡೋದಾದರೆ, ಇದು ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅದು ಮೂರು ವಿಧಾನಗಳಿದೆ. ಆ ಮೂರು ವಿಧಾನಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಮೂರಾದರೂ ಪರವಾಗಿಲ್ಲ, ಈ ವಿಧಾನಗಳಲ್ಲಿ ಮಾತ್ರ ನಾವು ಏನು ಮಾಡಬೇಕು ಅಂತಂದರೆ, ಮೇಕೆ ಅಥವಾ ಕುರಿಗಳನ್ನ ನಾವು ಸಾಕಾಣಿಕೆ ಮಾಡಬೇಕು. ಆ ರೀತಿ ನಾವು ಸಾಕಾಣಿಕೆ ಮಾಡಿದರೆ ನಮ್ಗೆ ಏನು ಮಾಡ್ಬೋದು ಅಂತಂದರೆ, ನಮ್ಗೆ ಎಷ್ಟು ನಾವು ನಿರೀಕ್ಷೆ ಮಾಡ್ತೀವೋ ಅಷ್ಟು ಲಾಭ ನಮ್ಗೆ ಏನಾಗುತ್ತೆ ಅಂತಂದರೆ, ಈ ಮೇಕೆ ಅಥವಾ ಕುರಿ ಸಾಕಾಣಿಕೆಯಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಮೂರು ವಿಧಾನಗಳಿದೆ, ನಾವು ಅನುಸರಿಸಬೇಕಾಗಿರುವಂತಹ ಪ್ರಮುಖವಾದಂತಹ ಮೂರು ವಿಧಾನಗಳು. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಒಂದು ಬ್ರೀಡಿಂಗ್, ಎರಡನೇದಾಗಿ ನಾವು ನೋಡೋದಾದರೆ ಮಾಂಸ, ಮೂರನೇದಾಗಿ ನೋಡೋದಾದರೆ ಹಾಲು, ಇನ್ನು ನೋಡೋದಾದರೆ ಮಾಂಸ ಮತ್ತು ಹಾಲು. ಇದು ಯಾಕೆ ನಾನು ಈ ಥರ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಲಾಭ ಸಿಗಬೇಕಾ, ಜಾಸ್ತಿ ನಾವು ನಿರೀಕ್ಷಿದಷ್ಟು ಲಾಭ ಸಿಗಬೇಕಾದ್ರೆ ಈ ಯಾವುದಾದ್ರೂ ಒಂದು ರೀತಿನ ನಾವು ಅಳವಡಿಸಬೇಕು. ಯಾಕೆಂತಂದ್ರೆ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಇವಾಗ ಒಂದು ನಮಗೆ ಯಾವುದಾದ್ರೂ ನಾವೊಂದು ಮಾರುಕಟ್ಟೆಗೆ ನಾವು ಕೊಡೋದಾದ್ರೆ, ಆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಇದ್ದಾಗ ಮಾತ್ರ ನಾವು ನಿರೀಕ್ಷಿಸಿದಷ್ಟು ಏನು ನಮಗೆ ದರ ಸಿಗೋದು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ನಾವು ಈ ಹೇಳಿರುವಂತಹ ಈ ಮೂರ್ನಾಲ್ಕು ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಮಾತ್ರ ನಾವು ಏನು ಮಾಡಬೇಕು, ಈ ಮೇಕೆ ಅಥವಾ ಕುರಿಗಳನ್ನ ನಾವು ಸಾಕಾಣಿಕೆ ಮಾಡಬೇಕು. ಇವಾಗ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಯಾವ ಇದು ಅಂತಂದರೆ, ಇವಾಗ ಬ್ರೀಡಿಂಗಿಗೋಸ್ಕರ ನಾವು ಮೇಕೆ ಅಥವಾ ಕುರಿನ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅದರದ್ದು ಮಹತ್ವ ಏನು ಆ ಥರ ನಾವು ನೋಡೋದಾದ್ರೆ, ಆ ರೀತಿ ನಾವು ಇವಾಗ ಬ್ರೀಡಿಂಗಿಗೋಸ್ಕರ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಅದನ್ನು ಮಾರುಕಟ್ಟೆಯಲ್ಲಿ ಅಂತಂದರೆ, ಅದು ಬೇರೆ ಸಾಕಾಣಿಕೆ ಮಾಡುವಂತಹ ರೈತರಿಗೆ ನಾವು ಗುಣಮಟ್ಟ ಇರುವಂತಹ ತಳಿಗಳನ್ನ ವಿತರಣೆ ಮಾಡೋದಕ್ಕೋಸ್ಕರ ನಾವು ಫಾರ್ಮ್ನಲ್ಲಿ ಬ್ರೀಡಿಂಗ್ ಸ್ಟಾಕನ್ನು ಬ್ರೀಡಿಂಗ್ಗೋಸ್ಕರ ನಾವು ಏನು ಮಾಡೋದು ಅಂತಂದರೆ ಸಾಕಾಣಿಕೆ ಮಾಡೋದು. ಉದಾಹರಣೆಗೆ ನಾನು ಹೇಳ್ತೇನೆ, ಇವಾಗ ನನಗೆ ಏನು ಮಾಡಬೇಕು ಅಂತಂದರೆ, ನನಗೆ ಏನು ಬೇಕು ಅಂತಂದರೆ, ಇವತ್ತು ನನಗೆ ಯಾವುದಾದ್ರೂ ಒಂದು ತಳಿ ಬೇಕು, ಇವಾಗ ಸಿರೋಹಿನ ಅಥವಾ ತಲಚೇರಿನ ಮಲಬಾರಿನ ಅಥವಾ ಬ್ಲ್ಯಾಕ್ ಬೆಂಗಾಲ ಯಾವುದಾದ್ರೂ ಒಂದು ತಳಿ ನನಗೆ ಬೇಕು ಅಂತಂದಾಗ ನಾನೇನು ಮಾಡ್ತೀನಿ ಅಂತಂದರೆ, ಬ್ರೀಡಿಂಗ್ ಮಾಡಿ ಮಾರಾಟ ಮಾಡುವಂತಹ ರೈತರ ಹತ್ರ ನಾವು ಹೋಗ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಗುಣಮಟ್ಟ ಇರುವಂತಹ ಪ್ಯೂರ್ ಕ್ವಾಲಿಟಿ ಇರುವಂತಹ ಬ್ರೀಡರ್ಸ್, ಆ ಬ್ರೀಡರ್ಸ್ ಹತ್ರ ಹೋಗಿ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಖರೀದಿಸ್ತೀವಿ. ಆ ಥರ ನಾವು ಖರೀದಿಸಬೇಕಾದ್ರೆ ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಲಾಭ ನಮಗೆ ಸಿಗುತ್ತೆ. ಯಾಕೆಂತಂದರೆ ಮಾಂಸಕ್ಕೆ ನಾವು ಮಾರಾಟ ಮಾಡಬೇಕಾದ್ರೆ ಮಾಂಸದ ಬೆಲೆ ಸಿಗುತ್ತೆ, ಹೊರತು ಬ್ರೀಡಿಂಗ್ಗೋಸ್ಕರ ನಾವು ಕೊಡುವಾಗ ಸಿಗುವಂತಹ ದರ ಯಾವುದಕ್ಕೆ ಸಿಗೋದಿಲ್ಲ, ಮಾಂಸಕ್ಕೆ ಸಿಗೋದಿಲ್ಲ. ಅದಕ್ಕೆ ನಾವು ಮಾಡಬೇಕಾದ್ರೆ ನಾವು ಒಂದು ಏನು ಮಾಡಿ, ಬ್ರೀಡಿಂಗ್ಗೋಸ್ಕರ ಮಾಡಿ, ಅದನ್ನು ಬ್ರೀಡಿಂಗ್ ಮಾಡಬೇಕಾದ್ರೆ ಇವಾಗ ನಮಗೆ ಅದರಲ್ಲಿ ಇವಾಗ ಎಷ್ಟೋ ತಳಿಗಳಿದೆ, ಎಲ್ಲ ತಳಿದು ಬ್ರೀಡಿಂಗ್ ನಮಗೆ ಆಗೋದಿಲ್ಲ. ಇವಾಗ ಒಂದು ನಾಲ್ಕೈದು ತಳಿಗಳನ್ನ ಆಯ್ಕೆ ಮಾಡಿ ಅದರದ್ದು ಬ್ರೀಡರ್ಸ್ ಅದನ್ನು ಬ್ರೀಡ್ ಮಾಡಿ ಪ್ಯೂರ್ ಕ್ವಾಲಿಟಿ ಮಾಡಿ ನಾವೇನು ಮಾಡಬೇಕು ಅಂತಂದರೆ ನಮಗೆ ರೈತರಿಗೆ ವಿತರಿಸಬೇಕು. ಇದು ಒಂದು ರೀತಿ. ಈ ರೀತಿ ನಾವು ಮಾಡಬೇಕಾದ್ರೆ ಅದರಲ್ಲಿ ಕೆಲವೊಂದು ಕ್ರಮಗಳು, ಅದನ್ನು ಯಾವ ರೀತಿ ಮಾಡಬೇಕು, ಯಾವ ತಳಿಗಳನ್ನ ನಾವು ಆಯ್ಕೆ ಮಾಡಬೇಕು, ಯಾವ ರೀತಿ ಅದು ಸಾಕಾಣಿಕೆ ಇರಬೇಕು, ಇನ್ಬ್ರೀಡಿಂಗ್ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಮಾತ್ರ, ಏಕೆಂತಂದರೆ ನಮ್ಮ ರೈತರಿಗೆ ಇದು ಕೇಳಿದರೆ ಮತ್ತು ಇನ್ನು ಅದ್ರ ಬಗ್ಗೆ ನಮಗೆ ಸಂಶಯ ಡೌಟ್ಸ್ಗಳು ಇರಬಾರ್ದು. ಅದಕ್ಕೋಸ್ಕರ ಇವಾಗ ಬ್ರೀಡಿಂಗ್ಗೋಸ್ಕರ ನಾವು ಸಾಕಾಣಿಕೆ ಮಾಡೋ ಅದ್ರದ್ದು ಬ್ರೀಡಿಂಗ್ ಆ ಸೆಕ್ಷನ್ಗೆ ಮಾತ್ರ ನಾವು ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಸಂಚಿಕೆನಲ್ಲಿ ನಮಗೆ ಅದ್ರ ಬಗ್ಗೆ ಮಾತ್ರ ನಮಗೇನು ಮಾಡೋಣ, ಸಂಚಿಕೆಗಳನ್ನ ಮಾಡೋಣ. ಇವಾಗ ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಏನು ಅಂತಂದರೆ, ಇವಾಗ ಮಾಂಸಕ್ಕೆ, ಇವಾಗ ಮೊದಲು ಹೇಳಿರೋ ಥರ ಅಲ್ಲಿ ಯಾವುದು
ಇವಾಗ ಬ್ರೀಡಿಂಗಿಗೆ ಮತ್ತು ಮಾಂಸಕ್ಕೆ ಇಲ್ಲಿ ವ್ಯತ್ಯಾಸ ಇದೆ. ಇದೇ ರೀತಿ ಸಾಕಾಣಿಕೆ ಮಾಡಿದರೆ ಮಾಂಸ ಉತ್ಪಾದನೆ ಜಾಸ್ತಿ ಆಗೋದಿಲ್ಲ. ಮಾಂಸದ ರೀತಿಯಲ್ಲಿ ನಾವು ಸಾಕಾಣಿಕೆ ಮಾಡಿದರೆ ನಮಗೆ ಬ್ರೀಡರ್ಸ್ ಥರ ನಮಗೇನು ಮಾಡೋದಿಲ್ಲ ಅಂತಂದರೆ ರೈತರಿಗೆ ನಮಗೆ ಮರಿಗಳನ್ನ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೇ ಬೇರೆ ಸೆಕ್ಷನ್. ಇವಾಗ ನಮ್ಮ ಪರ್ಪಸ್ ಏನು ಅಂತಂದರೆ ಮಾಂಸಕ್ಕೋಸ್ಕರ ಇವಾಗ ಅತ್ಯುತ್ತಮವಾದಂತಹ ಮಾಂಸದ ಇಳುವರಿ ಸಿಗುವಂತಹ ತಳಿಗಳನ್ನ ಸಾಕಾಣಿಕೆ ಮಾಡಿ ಮಾಂಸೋತ್ಪಾದನೆ ಮಾಡಿ ಮಾರುಕಟ್ಟೆಗೆ ಮಾರುವಂತಹ ಒಂದು ರೀತಿ ಇದು ಅಂತಂದರೆ ನಮ್ಮ ಮುಕ್ತವಾದಂತಹ ಮಾರುಕಟ್ಟೆಯಲ್ಲಿ ಮಾಂಸದ ಇದು ಮಾಡೋದ್ರೆ ಎಲ್ಲಿ ಬೇಕಾದ್ರೆ ನಮಗೆ ಮಾರಾಟ ಮಾಡ್ಬೋದು. ಬ್ರೀಡರ್ಸ್ ಅಂತಂದ್ರೆ ಅದು ಬೇರೆ ರೈತರಿಗೆ ಸಾಕಾಣಿಕೆ ಮಾಡುವಂತಹ ರೈತರಿಗೆ ಕೊಡೋದು, ಅಲ್ಲಿ ಲಾಭ ಜಾಸ್ತಿ ಸಿಗ್ಬೋದು. ಆದರೆ ಇಲ್ಲಿ ಅಂತಂದ್ರೆ ನಮಗೆ ಮುಕ್ತವಾದಂತಹ ಮಾರುಕಟ್ಟೆ ಇದೆ. ಇದು ಬ್ರೀಡರ್ಸ್, ಇದು ರೈತರಿಗೆ ಅಂತಲ್ಲ, ಇದು ಎಲ್ಲಿ ಬೇಕಾದ್ರೂ ಮಾಂಸದ ಅಂಗಡಿಗಳಲ್ಲಿ ಮಾಂಸಕ್ಕೆ ಮಾರುಕಟ್ಟೆಗೆ ಮುಕ್ತವಾಗಿ ಎಲ್ಲಿ ಬೇಕಾದ್ರೂ ನಮಗೆ ಏನು ಮಾಡ್ಬೋದು ಅಂತಂದ್ರೆ ಮಾರಾಟ ಮಾಡ್ಬೋದು. ಈ ರೀತಿ ನಮಗೆ ಇವಾಗ ಮಾಂಸಕ್ಕೋಸ್ಕರ ಮಾರಾಟ ಮಾಡಬೇಕಾದ್ರೆ ಅಲ್ಲಿ ನಮಗೆ ತಳಿಗಳನ್ನ ಯಾವ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅಲ್ಲಿ ಪ್ರಮುಖವಾದಂತಹ ಒಂದು ವಿಷಯ. ಯಾವ ರೀತಿ ಅಲ್ಲಿ ಈ ಮೊದಲು ಹೇಳಿರೋ ಇದು ಯಾವುದರಲ್ಲಿ ಬ್ರೀಡಿಂಗ್ ವಿಷಯದಲ್ಲಿ ನಾವು ಹೇಳಿರೋ ಥರ ಇಲ್ಲಿ ಮಾಂಸದ ಉತ್ಪಾದನೆ ನಮ್ಮ ಉದ್ದೇಶ ಅಂತಂದರೆ ಸ್ನೇಹಿತರೆ ಇಲ್ಲಿ ಅದರದೇ ಆದಂತಹ ಕೆಲವೊಂದು ಕ್ರಮಗಳನ್ನ ನಾವು ಏನು ಮಾಡಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಯಾವ ರೀತಿಯ ಸಾಕಾಣಿಕೆ ಮಾಡಬೇಕು, ಯಾವ ತಳಿಗಳಿರಬೇಕು, ಯಾವುದರಿಂದ ನಮಗೆ ಕ್ರೋಸ್ ಮಾಡಬೇಕು, ನಮಗೆ ಇಳುವರಿನಲ್ಲಿ ಮಾಂಸದ ಇಳುವರಿನಲ್ಲಿ ಮರಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಸಿಗಬೇಕು, ಮಾಂಸ ಜಾಸ್ತಿ ಸಿಗಬೇಕು ಅಂತಂದರೆ ಮಾಂಸ ಉತ್ಪಾದನೆ ಅನ್ನೋ ಈ ಇದು ಮೇಕೆ ಸಾಕಾಣಿಕೆಯಲ್ಲಿ ಅದರದೇ ಆದಂತಹ ರೀತಿ ಅದರದೇ ಆದಂತಹ ಕ್ರಮಗಳಿದೆ. ಇವಾಗ ನಾನು ಹೇಳ್ತಾ ಇರೋದು ವಿಧಾನಗಳು ಮಾತ್ರ, ಅದರದ್ದು ವಿವರಣೆ ನಾನು ಮೂರು ಸಂಚಿಕೆನಲ್ಲಿ ನಾನು ಸಪ್ರೇಟಾಗಿ ನಾನು ಕೊಡ್ತೀನಿ. ಇನ್ನು ಮೂರನೇದು ಅಂತ ಪ್ರಮುಖವಾಗಿ ನಾನು ಹೇಳ್ತಾ ಇರೋದು ಇವತ್ತು ಮೂರು ವಿಷಯ ಮಾತ್ರ. ಇದು ಮೂರನೇದಂತ ಇವತ್ತು ನಾವು ನೋಡೋದಾದರೆ ಮೂರನೇ ವಿಷಯ ಅಂತಂದರೆ ಇವಾಗ ಹಾಲಿಗೆ ಉತ್ತಮವಾದಂತಹ ಮಾರುಕಟ್ಟೆ ಇದೆ, ನಮ್ಮಲ್ಲಿ ಬೇಡಿಕೆನಿದೆ, ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಅದರದೇ ಆದ ಈ ಎರಡು ಹೇಳಿರೋ ಥರ ಮೂರಕ್ಕೂ ಅದರದೇ ಆದಂತಹ ರೀತಿ ಅದರದೇ ಆದಂತಹ ವಿಧಾನಗಳನ್ನು ನಾವು ಅಳವಡಿಸಿ ಆ ರೀತಿ ಮಾತ್ರ ನಾವು ಹೋದರೆ ಮಾತ್ರ ಅದರಲ್ಲಿ ನಮಗೇನು ಯಶಸ್ವಿ ನಮಗೆ ಸಿಗೋದು. ಅದಕ್ಕೋಸ್ಕರ ಇವಾಗ ಹಾಲಿಗೆ ಅಂತಂದಾಗ ನಮಗೆ ಏನಾಗುತ್ತೆ, ಹಾಲು ಉತ್ಪಾದನೆ ನಮ್ಮ ಉದ್ದೇಶ ಅಂತಂದರೆ ನಾವಲ್ಲಿ ಮದರ್ ಸ್ಟಾಕನ್ನು ನಾವು ಇಡಬೇಕಾಗುತ್ತೆ. ಆ ಮದರ್ ಸ್ಟಾಕ್ ಏನಾಗಿರಬೇಕು, ಹಾಲು ಇಳುವರಿ ಕೊಡುವಂತಹ ಜಾಸ್ತಿ ಇರುವಂತಹ, ಅಲ್ಲಿ ನಾವು ಇನ್ನೂ ತಂತ್ರ ಅನುಸರಿಸಬೇಕಾಗುತ್ತೆ, ಯಾವುದರಿಂದ ನಾವು ಕ್ರೋಸ್ ಮಾಡಿಸ್ಬೇಕು ಅನ್ನೋಂಥ ಇಳುವರಿ ಜಾಸ್ತಿ ಸಿಗೋದಕ್ಕೋಸ್ಕರ. ಅದಕ್ಕೋಸ್ಕರ ನಾವು ಹಾಲಿನ ಇಳುವರಿ ನಮ್ಮ ಹಾಲು ನಮ್ಮ ಮಾರಾಟ ಉದ್ದೇಶ, ಹಾಲು ಮತ್ತು ಮಾಂಸ ಆದರೂ ಅದಕ್ಕೂ ಆದಂತಹ ವಿಧಾನಗಳಿದೆ. ನಾನು ಹಾಲಿನ ಇದರಲ್ಲಿ ನಮಗೆ ಅದ್ರ ಬಗ್ಗೆ ಸಂಚಿಕೆನಲ್ಲಿ ನಮಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾನು ಇವತ್ತು ಹೇಳ್ತಾ ಇರೋದು ಏನು ಅಂತಂದರೆ ವಿಧಾನಗಳು. ಇವಾಗ ನಾವು ಸುಮ್ಮನೆ ನಾವು ಯಾವುದಾದ್ರೂ ಒಂದು ರೈತರಿಂದ ನಾವು ಯಾವುದಾದ್ರೂ ಒಂದು ಮಾರುಕಟ್ಟೆಯಿಂದ ಯಾವುದಾದ್ರೂ ಸಿಕ್ಕಿರುವಂತಹ ಬೆಲೆ ಕಡಿಮೆಗೆ ಸಿಕ್ಕಿರುವಂತಹ ತಳಿಗಳನ್ನು ನಾವು ತಗೊಂಬಂದು ಸಾಕೋದಕ್ಕಿಂತ ಬದಲು ನಮಗೆ ಈ ಮೇಕೆ ಸಾಕಾಣಿಕೆಯಲ್ಲಿ ಅದರದ್ದು ರೀತಿ ಅಂತಂದರೆ ಒಂದು ನಾನು ಮೊದಲು ಹೇಳಿರೋ ಥರ ಒಂದು ಬ್ರೀಡಿಂಗ್, ಎರಡು ಅಂತಂದರೆ ಮಾಂಸ, ಮೂರು ಹಾಲು. ಇನ್ನು ಮಾಂಸ ಮತ್ತು ಹಾಲಿಂದು ಇದೆ, ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಇವಾಗ ಮಾಂಸ ಮತ್ತು ಹಾಲು ಸಿಗಬೇಕಾದ್ರೆ ಅದರಿಂದ ನಾವು ಯಾವುದು ಕ್ರಾಸ್ ಮಾಡಿಸ್ಬೇಕು, ಯಾವ ತಳಿನ ನಾವು ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅಲ್ಲಿ ಮಹತ್ವ ಪಡೆಯುತ್ತೆ. ಸ್ನೇಹಿತರೆ, ನಾವು ಏನು ಮಾಡಬೇಕು ಅಂತಂದರೆ ನಾವು ಯಾವುದೇ ಎರ್ರ ಬಿರಿಯಾಗಿ ನಾವು ಯಾವುದೇ ಥರ ಸಾಕಾಣಿಕೆ ಮಾಡೋದಕ್ಕಿಂತ ಬದಲು ನಾವು ಏನು ಮಾಡಬೇಕು, ನಮ್ಮಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ, ನನ್ನ ಸುತ್ತಮುತ್ತ ನಮ್ಮಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಅನ್ನೋದನ್ನು ಮೊದಲು ನಾವು ಹುಡುಕಿ. ಇವಾಗ ನನ್ನ ಸುತ್ತಮುತ್ತ ನನಗೆ ಮಾಂಸದ ತಳಿಗಳು ಅಂತಂದರೆ ಉತ್ತಮವಾಗಿ ನಮಗೆ ಮಾರಾಟವಾಗುತ್ತೆ ಮಾರುಕಟ್ಟೆಯಲ್ಲಿ, ನನಗೆ ದರ ಜಾಸ್ತಿ ಸಿಗುತ್ತೆ ಅಂತಂದರೆ ನಾನು ಏನು ಮಾಡಬೇಕು ಅಂತಂದರೆ ನಾನು ಮಾಂಸ ಉತ್ಪಾದನೆದು ಆ ತಳಿಗಳನ್ನು ಆ ವಿಧಾನನ ನಾನು ಆಯ್ಕೆ ಮಾಡ್ಕೋಬೇಕು. ಇಲ್ಲ ಇನ್ನು ಇವರು ಏನು ಮಾಡಬೇಕು ಅಂತಂದರೆ ಇಲ್ಲ ನನ್ನ ಹತ್ರ ಏನಾಗ್ತಾ ಇದೆ ಅಂತಂದರೆ ಬ್ರೀಡರ್ಸ್ ನನಗೆ ಮರಿಗಳನ್ನು ನನಗೆ ವೆರೈಟೀಸ್ಗಳನ್ನು ಇವಾಗ ಸಿರೋಹಿ ಆಗಲಿ ಮಲವಾರಿ ಆಗಲಿ ಬೀಟಲ್ ಆಗಲಿ ಸೌಜಾತ್ ಆಗಲಿ ಇದನ್ನೆಲ್ಲ ನಾನು ಇದು ಫಾರ್ಮಿಂಗ್ ಮಾಡಿದರೆ ಇದನ್ನೆಲ್ಲ ನಾನು ಬ್ರೀಡಿಂಗ್ ಮಾಡಿದರೆ ನನ್ನ ಸುತ್ತಮುತ್ತ ಇರುವಂತಹ ರೈತರಿಗೆ ಫಾರ್ಮ್ಗಳಿಗೆ ನನಗೆ ಇದನ್ನು ವಿತರಿಸ್ಬೋದು, ಆವಾಗ ನನಗೆ ದರ ಜಾಸ್ತಿ ಸಿಗುತ್ತೆ ಅಂತಂದಾಗ ಆ ಥರ ನಮಗೆ ಗೊತ್ತಿದ್ರೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಬ್ರೀಡಿಂಗ್ನ ಆಯ್ಕೆ ಮಾಡಿ. ಇಲ್ಲ ನನಗೆ ನಾನು ಪಟ್ಟಣದ ನಾನು ಸಿಟಿ ಹತ್ರ ಇದ್ದೀನಿ, ನನಗೆ ಸಿಟಿನಲ್ಲಿ ಹಾಲಿನ ಮಾರಾಟ ಮಾಡ್ಬೋದು, ಹಾಲಿಗೆ 150-200 ರೂಪಾಯಿವರೆಗೆ ದರ ಇದೆ ಪ್ರತಿ ಲೀಟ್ರಿಗೆ, ನನಗೆ ಮಾರಾಟ ಮಾಡ್ಬೋದು, ನನಗೆ ಅದರಲ್ಲಿ ಯಶಸ್ಸು ಕಾಣ್ಬೋದು ಅಂತಂದಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ಹಾಲಿನ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ನೀಡಿ ಆ ರೀತಿಯೇ ನಾವು ಅಳವಡಿಸಬೇಕು. ಇಲ್ಲಿ ಅಂತಂದರೆ ಈ ಮೂರು ವಿಧಾನದಲ್ಲಿ ಮೂರು ವಿಧಿದೆ. ಇಲ್ಲಿ ಹಾಲಿಗೆ ಹಾಲಿನ ದರ, ಮಾಂಸಕ್ಕೆ ಮಾಂಸದ ದರ ಸಿಗುತ್ತೆ. ಬ್ರೀಡರ್ಸಿಗೆ ಅಂತಂದರೆ ಇವಾಗ ಮಾಂಸಕ್ಕೆ ಅಂತಂದರೆ ಇವಾಗ ನಾವೊಂದು ಸರಾಸರಿ ನಾವೊಂದು ಲೆಕ್ಕ ತಗೊಳ್ಳೋದಾದರೆ ಮಾಂಸಕ್ಕೆ ಒಂದು 250 ರೂಪಾಯಿ ಲೈವ್ ವೇಟ್ನಲ್ಲಿ ನಮಗೆ ಏನು ಮಾಡ್ಬೋದು ಅಂತಂದರೆ ಮಾರ್ಬೋದು, ಆವಾಗ ನಮಗೂ ಲಾಭ ಸಿಗುತ್ತೆ, ಖರೀದಿಸೋರಿಗೂ ಲಾಭ ಸಿಗುತ್ತೆ. ಇನ್ನು ಇವಾಗ ನಾವು ಬ್ರೀಡಿಂಗ್ ಅಂತ ಪ್ಯೂರ್ ಕ್ವಾಲಿಟಿ ನಾವು ಬ್ರೀಡಿಂಗ್ ಮಾಡಿ ಕೊಡೋದಾದರೆ ಇವಾಗ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಬೋಯರದ್ದು ನಾವು ಪ್ಯೂರ್ ತಳಿನ ನಾವು ಮಾಡಿ ಇನ್ಬ್ರೀಡಿಂಗ್ ಇಲ್ಲದೆ ನಾವು ಕೊಡೋದಾದರೆ ನಮಗೇನು 1,000 ರೂಪಾಯಿ ಪ್ರತಿ ಕೆ ಜಿ ಬೋಡಿ ವೇಟಿಗೆ ಸಿಗುತ್ತೆ.
ಅದೇ ರೀತಿ 400-500 ರೂಪಾಯಿ ನಮಗೆ ಏನು ಜಮುನಾಪಾರಿಗೆ ಸಿಗುತ್ತೆ, 500-600 ರೂಪಾಯಿ ನಮಗೆ ಸಿರೋಹಿ ಸೌಜ ಈ ಥರ ಎಲ್ಲ ನಮ್ಗೆ ಏನಾಗುತ್ತೆ ಅಂತಂದರೆ ಲೈವ್ ವೆಯ್ಟಿಗೆ ಸಿಗುತ್ತೆ. ಆದರೆ ಅಲ್ಲಿ ಏನಂತಂದರೆ ಸಮಸ್ಯೆ ಅಲ್ಲಿ ಏನು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಕ್ವಾಲಿಟಿ ಬ್ರೀಡರ್ಸ್ ನಾವಾಗಿರ್ಬೇಕು. ಇವಾಗ ನಾನು ಇವಾಗ ಒಂದು ರೈತನಿಂದ ನಾವೊಂದು ತಳಿನ ನಾನು ತಗೋತಾ ಇದ್ದೀನಿ, ಅವಾಗ ಆ ರೈತನ ನನಗೆ ಕೊಡ್ತಾ ಇರೋದು ಅದು ಪ್ಯೂರ್ ಕ್ವಾಲಿಟಿ, ಅದು ಇನ್ಬ್ರೀಡ್ ಆಗಿಲ್ಲ, ಅದರಲ್ಲಿ ನನಗೆ ಸಮಸ್ಯೆ ಬರೋದಿಲ್ಲ ಅಂತ ಅಂದಾಗ ನಾನೇನು ಮಾಡ್ತೀನಿ ಅಂತಂದರೆ ಅವರು ಲೈವ್ ವೆಯ್ಟಿಗೆ 600 ಕೇಳಿದ್ರು ನನಗೆ 600 ಕೊಡ್ಬೋದು. ಯಾಕೆ ಅಂತಂದರೆ ಆ ಬ್ರೀಡರ್ಸ್ ಕ್ವಾಲಿಟಿ. ಇವಾಗ ಈ 3 ವಿಧಾನದಲ್ಲೂ ಅದರದೇ ಆದಂತಹ ಕ್ವಾಲಿಟಿನ ನಾವು ಮೇಂಟೈನ್ ಮಾಡಬೇಕು. ಇವಾಗ ಇಷ್ಟೇ ಈ ಸಂಚಿಕೆನಲ್ಲಿ ನಾನು ಇಷ್ಟೇ ಹೇಳ್ತಾ ಇರೋದು, ಈ 3ರಲ್ಲಿ ಯಾವುದಾದ್ರೂ ಒಂದು ವಿಧಾನ, ನಾವಿವಾಗ ಮೇಕೆ ಸಾಕಾಣಿಕೆ ಮಾಡೋರಾಗಿದ್ದರೂ ಇನ್ನು ಮಾಡಲು ಇಚ್ಛಿಸುವವರಾಗಿದ್ದರೂ ಈ ಯಾವುದಾದ್ರೂ ಈ 3 ದಾರಿನಲ್ಲಿ ಯಾವುದಾದ್ರೂ ಒಂದು ದಾರಿ ನಾವು ಏನು ಮಾಡಬೇಕು ಅಂತಂದರೆ ಚೂಸ್ ಮಾಡೋದು ನಾವು ಕಡ್ಡಾಯ. ಯಾಕೆ ಅಂತಂದರೆ ನಮಗೆ ಅದರಲ್ಲಿ ಅದರದೇ ಆದಂತಹ ನಾವು ನಿರೀಕ್ಷಿಸಿದಷ್ಟು ನಮಗೇನಾಗಬೇಕು ಅಂತಂದರೆ ಲಾಭ ಸಿಗಬೇಕು. ಅದಕ್ಕೋಸ್ಕರ ಈ 3 ದಾರಿನಲ್ಲಿ ಯಾವುದಾದ್ರೂ ಒಂದು ದಾರಿನ ನಾವು ಏನು ಮಾಡಬೇಕು ಅಂತಂದರೆ ನಾವು ಆಯ್ಕೆ ಮಾಡಬೇಕು. ಇನ್ನು ಸ್ನೇಹಿತರ ಮುಂದಿನ ಸಂಚಿಕೆಯಲ್ಲಿ ಈ 3 ಇದು ಒಂದೊಂದ್ರ ಬಗ್ಗೆ ನಾನು ಏನು ಮಾಡ್ತೀನಿ ಅಂತಂದರೆ ವಿವರಣೆ. ಅದು ಯಾಕೆ ಅಂತಂದರೆ ವಿವರಣೆ ನಾನು ವಿವರವಾಗಿ ನಾವು ಹೇಳಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ಒಂದೊಂದು 3 ಹಂತವಾಗಿ 3 ಸಂಚಿಕೆಯಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀವಿ. ಸ್ನೇಹಿತರೆ ನೀವು ಏನು ಮಾಡಿ ಅಂತಂದರೆ ಈ ಮಾಹಿತಿ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ. ನಾನು ಲೈಕ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋಗೋಸ್ಕರ ಲೈಕ್ ಬೇಕು ಅಂತೆಲ್ಲ ನಾವು ನಿಮ್ಮ ಹತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಏನಕ್ಕೆ ಅಂತಂದರೆ ಅದು ಲೈಕ್ ಮಾಡಿ ಕಮೆಂಟ್ ಜಾಸ್ತಿ ಬಂದಾಗ ಅದು ಇನ್ನೂ ಅದೇನಾಗುತ್ತೆ ಅಂತಂದರೆ ಬೇರೆ ರೈತರಿಗೂ ಅದು ಫಾರ್ವರ್ಡ್ ಆಗ್ತಾ ಇರುತ್ತೆ, ಸಜೆಷನ್ ಆಗ್ತಾ ಇರುತ್ತೆ, ಇನ್ನೂ ನಮ್ಮ ಎಲ್ಲ ರೈತರಿಗೂ ಇದು ಸಿಗುವಂತಾಗಲಿ ಅಂತೇಳಿ ನಾನು ಏನು ಮಾಡ್ತಾ ಇರೋದು ಅಂತಂದರೆ ನಿಮ್ಮ ಹತ್ರ ನೀವೇನು ಮಾಡಿ, ನಿಮ್ಮ ಅನಿಸಿಕೆಗಳು, ನಿಮ್ಮ ಅನುಭವಗಳು ಮತ್ತು ನಿಮಗೆ ಡೌಟ್ಸ್ಗಳಿದ್ದರೆ ನೀವೇನು ಮಾಡಿ ಅಂತಂದರೆ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಇಷ್ಟವಾದರೆ ನೀವೇನು ಮಾಡಿ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೋಸ್ಕರ ಮರಿಬೇಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಷ್ಟುವರೆಗೆ ಎಲ್ರಿಗೂ ನಮಸ್ಕಾರ.